ಬೊಮ್ಮನಹಳ್ಳಿ ನಿರ್ಮಾಪಕ ಉಮಾಪತಿ ಅಕಾಡಕ್ಕೆ ಸತೀಶ್ ರೆಡ್ಡಿ ವಿರುದ್ಧ ಉಮಾಪತಿ ಶ್ರೀನಿವಾಸ್ ಗೌಡ ಕಣಕ್ಕೆ. ಐತಿಹಾಸಿಕ ದೇವಸ್ಥಾನ ಇದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ದಾರೆ. ಅಲ್ಲಿ ಪೂಜೆ ಪುನಸ್ಕಾರವನ್ನು ಕೂಡ ಮಾಡಿ ಇನ್ನೇನು ನಾಮಪತ್ರವನ್ನ ಸಲ್ಲಿಸೋಕೆ ತೆರಳ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸ್ತಾ ಇದ್ದೀರಿ. ಏನು ಡೊಳ್ಳು ಕುಣಿತ ವಾದ್ಯಗಳ ಮೂಲಕ ಮೆರವಣಿಗೆಯ ಮೂಲಕ ಜಾಥಾ ಹೊರಡ್ತಾ ಇದ್ದಾರೆ. ಬೈಕು ಆಟೋಗಳ ಮೂಲಕ ಮೆರವಣಿಗೆಯನ್ನ ನಡೆಸ್ತಾ ಇರುವಂತದ್ದನ್ನ ಗಮನಿಸ್ತಾ ಇರಬಹುದು. ಎಸ್ ಉಮಾಪತಿ ಶ್ರೀನಿವಾಸ್ ಗೌಡ ಈ ಬಾರಿ ಸತೀಶ್ ರೆಡ್ಡಿಯವರ ಎದುರಾಳಿಯಾಗಿ ಕಣಕ್ಕೆ ಇಳಿಯಲಿದ್ದಾರೆ. ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಾನಾ ನೀನಾ ಅನ್ನುವಂತಹ ಸ್ಪರ್ಧೆ ಏರ್ಪಟ್ಟಿದೆ. ಈಗಾಗಲೇ ಮೂರು ಬಾರಿ ಶಾಸಕರಾಗಿದ್ದಾರೆ ಶಾಸಕ ಸತೀಶ್ ರೆಡ್ಡಿಯವರು. ಅವರಿಗೆ ಈಗ ಟಾಂಗ್ ಅನ್ನು ಕೂಡ ನೀಡಿರುವಂತದ್ದು ಉಮಾಪತಿಯವರು. ಮೂರನೇ ಬಾರಿಗೆ ಮುಕ್ತಾಯ ಆಗುತ್ತೆ. ಇನ್ನೇನಿದ್ರೂ ಕಾಂಗ್ರೆಸ್ನ ಆಡಳಿತ ಅಲ್ಲಿ ನಾನೇ ಗೆದ್ದು ಬೀಗ್ತೀನಿ ಅಂತ ಈಗಾಗಲೇ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ತೋಡೆಯನ್ನ ತಟ್ಟಿದ್ದಾರೆ. ನೋಡ್ಬೇಕಾಗುತ್ತೆ ಹಾಗಾದ್ರೆ ಉಮಾಪತಿ ಶ್ರೀನಿವಾಸ್ ಗೌಡನ ಅಥವಾ ಸತೀಶ್ ರೆಡ್ಡಿನ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಎಲ್ಲೂ ಕೂಡ ಸೋಲನ್ನ ಕಂಡಿಲ್ಲ ಸತೀಶ್ ರೆಡ್ಡಿಯವರು. ಹಾಗಾಗಿನೇ ಅವರಿಗೆ ಪೈಪೋಟಿಯಾಗಿ ಕಾಂಗ್ರೆಸ್ ಒಂದು ಪ್ರಬಲ ಅಭ್ಯರ್ಥಿಯನ್ನೇ ಹಾಕಿರುವಂತದ್ದು ಉಮಾಪತಿ ಶ್ರೀನಿವಾಸ್ ಗೌಡ ಅವರನ್ನ. ಹಾಗಾದ್ರೆ ಕಾದು ನೋಡ್ಬೇಕಾಗುತ್ತೆ ಈ ಬಾರಿ ಗೆಲುವನ್ನ ಉಂಟಾರ ಉಮಾಪತಿಯವರು ಅಥವಾ ಏನ್ ಆಗುತ್ತೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.